ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪರ್ಸನಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ನನ್ನೊಂದು ಚಾನಲ್. ಇವತ್ತೊಂದು ನಿಮಗೊಂದು ಬ್ರೇಕಿಂಗ್ ನ್ಯೂಸ್ ತೊಗೊಂಬರ್ತಾ ಇದ್ದೀನಿ, ಟೀಚರ್ಸ್ ರಿಕ್ರೂಟ್ಮೆಂಟ್ 2022 ಬಗ್ಗೆ. ಸೊ ಅದೇನು ಬ್ರೇಕಿಂಗ್ ನ್ಯೂಸ್, ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಅಂತಂದು ಇವತ್ತು ನಿಮಗೆ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಅದ್ರ ಬಾಜು ಕಾಣೋಂಥ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಆ ಬಟನ್ ಪ್ರೆಸ್ ಮಾಡೋದನ್ನ ಹಾಕೊಂಡ್ಬಿಡಿ, ನೀವು ಫಸ್ಟ್ ನೋಡ್ಬೋದು. ಓಕೆ ಫ್ರೆಂಡ್ಸ್, ಯಾರೆಲ್ಲ ಒಂದು ಈ ವರ್ಷದಲ್ಲಿ ಟಿ ಟಿ ಬಗ್ಗೆ ವೇಟ್ ಮಾಡ್ತಾಯಿದ್ರೆ, ಶಿಕ್ಷಕ ಆಕಾಂಕ್ಷಿಗಳಿಗೆ ಫೈನಲಿ ಸರ್ಕಾರ ಅವರಿಗೊಂದು ಶುಭ ಸುದ್ದಿಯನ್ನು ನೀಡಿದೆ. ಸೊ ಏನಂದರೆ, ಇನ್ನು ಮುಂದೆ ಪ್ರತಿ ವರ್ಷದಲ್ಲಿ 2 ಸಲ ಟಿ ಟಿಯನ್ನು ಮಾಡ್ತಾರೆ ಸಚಿವರು ಕೂಡ ಒಂದು ಕಳೆದ ಒಂದು ತಿಂಗಳ ಹಿಂದೆ ಹೇಳಿದರು. ಸೊ ಅದೇ ಥರ ಇವಾಗ ಟಿ ಟಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಯಾವಾಗಂದರೆ ನವಂಬರ್ 6ಕ್ಕೆ ಟಿ ಟಿಯನ್ನು ಕಾಲ್ ಮಾಡಿದ್ದಾರೆ. ಅದನ್ನು ಬಿಫೋರ್ ಯಾವಾಗ ಹೇಳಿದರಂದರೆ, ಈ ಒಂದು GPSTR ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುವ ಸಲುವಾಗಿ ಒಂದು ಡೇಟನ್ನು ಹೇಳಿದ್ದಾರೆ. ಸೊ ಅವಾಗ ಕೂಡ ಒಂದು ಈ GPSTR ನೇಮಕಾತಿ ಪ್ರಕ್ರಿಯೆ ಮುಗಿದ ಕೂಡಲೇ ಟಿ ಟಿನ ನಾವು ಮಾಡ್ತೀವಿ ಅಂತ ಹೇಳಿದರು. ಅದೇ ಥರ ಟಿ ಟಿನ ಈ ಒಂದು ನವಂಬರ್ 6ಗೆ ಕಾಲ ಕೂಡ ಒಂದು ಮಾಡಿದ್ದಾರೆ. ಸೊ ಹಾಗಾದರೆ ಈ ಒಂದು ಟಿ ಟಿ ನವಂಬರ್ 6ಗೆ ಹಾಗಾದರೆ ಈಗ ಆನ್ಲೈನಲ್ಲಿ ಅದನ್ನು ಅಪ್ಲೈ ಮಾಡೋದು ಹೇಗೆ? ಸೊ ಯಾವ ಡೇಟಲ್ಲಿ ಒಂದು ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದಂತ ಇವತ್ತು ಅದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಒಂದು ಕಳೆದ ಒಂದು ದಿನಗಳಲ್ಲಿ ಸಾಕಷ್ಟು ಒಂದು ವಿದ್ಯಾರ್ಥಿಗಳು ಗೊಂದಲ ಕೂಡ ಒಂದು ಆಗಿದ್ದರು ಈ ಒಂದು GPSTR ರಿಸಲ್ಟ್ ಬಗ್ಗೆ ಆಗಿರ್ಬೋದು. ಸೊ ಅದ್ರ ಕೂಡ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಆದರೆ ನೇಮಕಾತಿ ಪ್ರಕ್ರಿಯೆಯನ್ನು ಅಕ್ಟೋಬರ್ ಒಳಗಡೆ ಮುಗಿಸ್ತೀವಿ ಅಂತಲೂ ಹೇಳಿದ್ದಾರೆ. ಸೊ ಅದೇ ಥರ ಒಂದು ನೇಮಕಾತಿ ಪ್ರಕ್ರಿಯೆ ಮುಗಿದ ಕೂಡಲೇ ಈ ಒಂದು ಟಿ ಇಟ್ ಕೂಡ ಒಂದು ಕಾಲ್ ಮಾಡ್ತಾರೆ. ಬನ್ನಿ, ಇವತ್ತು ಟಿ ಇಟ್ ಬಗ್ಗೆ ಒಂದು ಏನೆಲ್ಲ ಒಂದು ಇನ್ಫಾರ್ಮೇಷನ್ ಬಂದಿದೆ ಅಂತ ನೋಡೋಣ. 2022 ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ KRTET 2022 ಸಂಬಂಧ ಸಾರ್ವಜನಿಕ ಶಿಕ್ಷಣ ಇಲಾಖೆ ವೆಬ್ಸೈಟ್ www.schooleducation.kr.nic.in ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ನಿಗದಿತ ಶುಲ್ಕದೊಂದಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ 1/9/2000 ದಿನಾಂಕ 30/9/2000 ಅವಕಾಶ ಕಲ್ಪಿಸಿದೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ವೆಬ್ಸೈಟಲ್ಲಿ ನೀಡಲಾದ ಸೂಚನೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕೂಲಂಕುಷವಾಗಿ ಓದಿ ಅರ್ಥೈಸಿಕೊಂಡು ಅದರಂತೆ ಸೂಕ್ತ ಸಿದ್ಧತೆಯೊಂದಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ತಿಳಿಸಿದೆ. ಹೆಚ್ಚಿನ ವಿವರಗಳಿಗಾಗಿ ಇಲಾಖೆ ವೆಬ್ಸೈಟ್ www.schooleducation.kr.nic.in ಅನ್ನು ಸಂಪರ್ಕಿಸಲು ತಿಳಿಸಿದೆ.